2016 ಅಲ್ಲಿ ಕೂಡ ಒಂದು 5 marks ಕ್ವಶನ್ ಕೊಟ್ಟಿದ್ದಾರೆ. ಅದು ಹೇಗಿದೆ ಅಂತ ನೋಡೋಣ. ಬಿಂದೂ ಲಿಮಿಟೆಡ್ ವಾಸ್ ಅಗ್ರೀಡ್ ಟು ಅಕ್ವೈರ್ ಬೈ ಇಂದೂ ಲಿಮಿಟೆಡ್. ನೋಡಿ, ಬಿಂದೂ ಲಿಮಿಟೆಡ್ ವಾಸ್ ಅಕ್ವೈರ್ಡ್ ಟು ಬಿ ಅಗ್ರೀಡ್ ಟು ಬಿ ಅಕ್ವೈರ್ಡ್ ಬೈ ಇಂದೂ. ಬೈ ಇಂದೂ ಅಂದ್ರೆ ಯಾರು? ಯಾರು ಪರ್ಚೇಸ್ ಮಾಡ್ತಾ ಇದಾರೆ? ಇಂದೂ. ಇಂದೂ ಯಾರು ಸೇಲ್ ಮಾಡ್ತಾ ಇದಾರೆ? ಬಿಂದೂ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ವಾ? ಯಾವ ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಆಸ್ ಆನ್ ಮಾರ್ಚ್ 2015 ಆನ್ ದಿಸ್ ಡೇ ದ ಬ್ಯಾಲೆನ್ಸ್ ಶೀಟ್ ಆಫ್ ಬಿಂದೂ ಲಿಮಿಟೆಡ್ ವಾಸ್ ಆಸ್ ಫಾಲೋಸ್. ನಾನು ಹೇಳಿದ್ದೀನಲ್ವಾ ಬಿಗಿನಿಂಗ್ ಅಲ್ಲೇ, ಯಾವ ಕಂಪನಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಅವರೇ ವೆಂಡರ್ ಸೆಲ್ಲಿಂಗ್ ಕಂಪನಿ. ಈಗ ಇಲ್ಲಿ ಬಿಂದು ಕಂಪನಿ ಸೇಲ್ ಮಾಡ್ತಾ ಇದೆ, ಕರೆಕ್ಟ್ ಏನಪ್ಪ ಬರತ್? ಓಕೆ, 50,000 ಈಕ್ವಿಟಿ ಶೇರ್ಸ್ ಟೆನೀಶ್ ಜನರಲ್ ಸರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, 5% ಡಿಬೆಂಚರ್ಸ್, ಸಂದ್ರಿ ಕ್ರೆಡಿಟರ್ಸ್, ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್. ಇಂದೂ ಲಿಮಿಟೆಡ್ ಅಗ್ರಿ ಟು ಅಕ್ವೈರ್ ಫಿಕ್ಸ್ಡ್ ಅಸೆಟ್ಸ್ 10% ಮೋರ್ ದನ್ ದ ಬುಕ್ ವ್ಯಾಲ್ಯೂ, ಬಟ್ ಕರೆಂಟ್ ಅಸೆಟ್ಸ್ ವರ್ ವ್ಯಾಲ್ಯೂಡ್ ಓನ್ಲಿ ಅಟ್ 1,50,000. ದಿ ಪಿಸಿ ವಾಸ್ ಟು ಬಿ ಪೇಡ್ 50% ಇನ್ ಈಕ್ವಿಟಿ ಶೇರ್ಸ್ ಆಫ್ ಟೆನೀಶ್ ಅಂಡ್ ಬ್ಯಾಲೆನ್ಸ್ ಇನ್ ಕ್ಯಾಶ್ ಡಿಟರ್ಮೈನ್ ಪರ್ಚೇಸ್ ಕನ್ಸಿಡರೇಷನ್ ಅಂಡ್ ಆಲ್ಸೋ ಶೋ ದ ಡಿಸ್ಚಾರ್ಜ್ ಆಫ್ ಪಿಸಿ ಅಂತ ಹೇಳ್ತಾರೆ. ಇಲ್ಲಿ ಕ್ಯಾಶ್ ಎಷ್ಟು ಕೊಡ್ತಾ ಇದ್ರೆ ಗೊತ್ತಿಲ್ಲ, ಎಷ್ಟು ನಂಬರ್ ಆಫ್ ಶೇರ್ಸ್ ಕೊಡ್ತಾ ಇದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದ್ರೆ ಅಸೆಟ್ಸ್ ಲಯಬಿಲಿಟೀಸ್ ಎಷ್ಟೆಷ್ಟು ತಗೊಂಡೋಗ್ತಾ ಇದೆ ಅಂತ ಒಂದಷ್ಟು ಐಡಿಯಾ ಕೊಟ್ಟಿದ್ದಾರೆ, ಕರೆಕ್ಟಾ? ಹಾಗಾದ್ರೆ ನಾವು ನೆಟ್ ಅಸೆಟ್ ಮೆಥಡ್ ನಲ್ಲಿ ಫಸ್ಟ್ ಇದಕ್ಕೆ ಕ್ಲೀನ್ ಆಗಿ ರೂಲ್ಸ್ ಹಾಕೋಣ. ನೆಟ್ ಅಸೆಟ್ ಮೆಥಡ್ ಅಲ್ಲಿ ಅಸೆಟ್ಸ್ ಟೇಕನ್ ಓವರ್, ನೋಡಿ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್? ವಿ ಹ್ಯಾವ್ 9 lakh rupees ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಈಸ್ ಟೆಲಿಂಗ್ ದಟ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಟೇಕನ್ ಓವರ್ 10% ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ. More than the book value means we should add 10% on 9 lakh rupees. How much we get? 90,000. So hagare total fixed assets value is 9 lakh 90,000. Current assets in the balance sheet is given only 2 lakhs, correct? But what adjustment is given is current assets were valued at 1 lakh 50,000. ಹಾಗಾದ್ರೆ 2 lakh ಕರೆಂಟ್ ಅಸೆಟ್ ಈಸ್ ಟೇಕನ್ ಅಟ್ ಹೌ ಮಚ್? 1,50,000. ಸೊ ದೇರ್ ಫೋರ್ ವಿಲ್ ಟೇಕ್ ಕರೆಂಟ್ ಅಸೆಟ್ ಆಸ್ 1,50,000 rupees. ನೌ ವಿ ಹ್ಯಾವ್ 11,40,000 rupees ಆಫ್ ಟೋಟಲ್ ಅಸೆಟ್ಸ್. ಫ್ರಮ್ ದಿಸ್ ವಿ ಹ್ಯಾವ್ ಟು ಮೈನಸ್ ಲಯಬಿಲಿಟೀಸ್ ಟೇಕನ್ ಓವರ್. ಸಿ ಬ್ಯಾಲೆನ್ಸ್ ಶೀಟ್ ಅಬ್ಸರ್ವ್ ಮಾಡಿದ್ರೆ ನಮಗೆ ಎರಡೇ ಲಯಬಿಲಿಟಿನೇ ಇರೋದು. ಒಂದು 5% ಡಿಬೆಂಚರ್ಸ್ ಅಂತ ಇದ್ದಾರೆ. ಎಷ್ಟಿದಾರಂತೆ? 1,20,000. ಸಂಡ್ರಿ ಕ್ರೆಡಿಟರ್ಸ್ ಎಷ್ಟಿದಾರಂತೆ? 1,30,000. ಅಂಡ್ ಟೋಟಲ್ ಲಯಬಿಲಿಟಿ ಈಸ್ 2,50,000. ಕರೆಕ್ಟಾ? ನೌ ಇಫ್ ಯು 8,90,000 ಈಸ್ ಟೋಟಲ್ ಪಿಸಿ, ಕರೆಕ್ಟ್? ನೌ ವಾಟ್ ಈಸ್ ನೆಕ್ಸ್ಟ್ ಪಾಯಿಂಟ್ ಈಸ್ ವಿ ಹ್ಯಾವ್ ಟು ಡಿಸ್ಚಾರ್ಜ್ ಆರ್ ಮೇಕ್ ಪೇಮೆಂಟ್ ಆಫ್ 8,90,000 rupees ಆಫ್ ಪಿಸಿ ಅಂಡ್ ವಾಟ್ ಅಡ್ಜಸ್ಟ್ಮೆಂಟ್ ಈಸ್ ಗಿವನ್ ಲೆಟ್ ಅಸ್ ಸೀ. ಡಿಸ್ಚಾರ್ಜ್ ಆಫ್ ಪಿಸಿ ಏನಂತ ಹೇಳಿದ್ದಾನೆ? 50%, ಕರೆಕ್ಟಾ? ಈಕ್ವಿಟಿ ಶೇರ್ಸ್, ಕರೆಕ್ಟಾ? ನೋಡಿ ಇನ್ನೊಂದ್ಸರಿ ಓದ್ತೀನಿ. ಪಿಸಿ ವಾಸ್ ಪೇಡ್ 50% ಇನ್ ಈಕ್ವಿಟಿ ಶೇರ್. ವಾಟ್ 50% ಆನ್ 8,90,000? 50% ಈಸ್ 4,45,000, ಕರೆಕ್ಟ್ನಪ್ಪ? ಅಂದ್ರೆ 4,45,000 10 rupees ಶೇರ್ಸ್ ಪ್ರಕಾರ 44,500 ಶೇರ್ಸ್ ಕಂಪನಿ ಈಸ್ ಇಶ್ಯೂಯಿಂಗ್, ಕರೆಕ್ಟಾ? ಇಂದು ಕಂಪನಿ ಇಸ್ ಗಿವಿಂಗ್ 44,500 ಶೇರ್ಸ್ ಅಂಡ್ ರಿಮೈನಿಂಗ್ 50% ಇನ್ ವಾಟ್ ವೇ ದೇ ಆರ್ ಗಿವಿಂಗ್? ಇನ್ ಗಿವಿಂಗ್ ಕ್ಯಾಶ್. ಸಿ ರಿಮೈನಿಂಗ್ ಅಮೌಂಟ್ ಈಸ್ 4,45,000. ಸೊ ಟೋಟಲಿ ಇಟ್ ಬಿಕಮ್ಸ್ ಹೌ ಮಚ್? 8,90,000. ದಟ್ಸ್ ಆಲ್. ಇಷ್ಟಕ್ಕೆ ಎಷ್ಟು ಮಾರ್ಕ್ಸ್? 5 marks. ಚೆನ್ನಾಗಿದ್ಯಾ? ಈಸಿ ಆಗಿದ್ಯಾ? ಬರ್ಕೋಬಿಡಿ.